ಇಷ್ಟು ಮರಿ ಇದೆ ನಮ್ಮ ಫಾರ್ಮಲ್ಲಿ. ಸೊ ಅದರ ತಾಯಿ ಅಲ್ಲಿದೆ ನೋಡಿ. ಸರ್ ನಮಸ್ತೆ. ನಮಸ್ತೆ. ಹಾಂ ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ದಯಾನಂದ್ ಅಂತ, ಬೆಂಗಳೂರಿಂದ. ಬೆಂಗಳೂರಿಗೆ ಹತ್ರ ಇರೋ ಗುರುವಾಬೋವಿ ಪಾಳ್ಯ, ಇಲ್ಲಿ ನಾನು ಕಾವೇರಿ ಶೀ ಫಾರ್ಮ್ ಅಂತ ಒಂದು ಶೀ ಫಾರ್ಮ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ತಳಿ ಬಂದು ಬಂಡೂರು ಇದೆ ಮತ್ತು ನಾರಿ ಸುವರ್ಣ ಇದೆ. ನಾನು ಸ್ಟಾರ್ಟ್ ಮಾಡಿ ಈಗ ಒಂದು 9 ತಿಂಗಳಾಯಿತು. ನಾನು ಐ ಟಿ ಫೀಲ್ಡಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸೈಡ್ ಬೈ ಸೈಡು ಇದನ್ನೂ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಕುರಿನೂ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿರೋದು. ಕುರಿಗಳಿರೋ ಜಾಗ ಯಾವುದು ಹೇಳಿ, ಯಾವ ತಾಲೂಕಲ್ಲಿ ಬರುತ್ತೆ? ಗುರುವಾಬೋವಿ ಪಾಳ್ಯ ಅಂತ, ರಾಮನಗರ ಜಿಲ್ಲೆ, ವಂಡರ್ಲಾಯಿಂದ ತುಂಬ ಹತ್ತಿರ ಈ ಊರು. ಹಾಂ, ವಂಡರ್ಲಾಗೆ ಹತ್ತಿರ ಆಗುತ್ತೆ. ಗುರುವಾಬೋವಿ ಪಾಳ್ಯ ಅಂತ. ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ? ಈಗ ಒಂದು 9 ತಿಂಗಳಾಯಿತು, ಇನ್ನೂ 1 ವರ್ಷ ಆಗಿಲ್ಲ. ಆಗಸ್ಟಿಗೆ 1 ವರ್ಷ ಆಗುತ್ತೆ. ಓಕೆ, ಯಾಕೆ ಸಾಕಬೇಕು ಅಂತ ನಿಮ್ಮ ಮೈಂಡಲ್ಲಿ ಬಂತು? ಸರ್, ನಾನು ಈಗ ಕೆಲಸ ಮಾಡ್ತಾನೆ ಒಂದು ಸೈಡಲ್ಲಿ ಏನಾದ್ರು ಒಂದು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದಾಗ, ಆಫ್ಟರ್ 8 ಇಯರ್ಸ್ ನಾನು ಕೆಲಸ ಮಾಡಿ ಸ್ಟಾರ್ಟ್ ಮಾಡಿದಾಗ ಫಸ್ಟು ಹೋಟ್ಲ್ ಸ್ಟಾರ್ಟ್ ಮಾಡಿದೆ. ಸೊ ಹೋಟ್ಲ್ ಏನಾಯಿತು, ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನಕ್ಕೆ ಅದು ಕೊರೋನಾ ಬಂದು ನಾವು ವೈಂಡಪ್ ಮಾಡಬೇಕಾಯಿತು. 1 ವರ್ಷ ನಡ್ಸ್ಕೊಂಡು ಹೋಗಿ ವೈಂಡಪ್ ಮಾಡಬೇಕಾಯಿತು. ಸೊ ಆಮೇಲೆ ನಾನು ಯೋಚನೆ ಮಾಡಿದಾಗ ನಡ್ಕೊಂಡು ಹೋಗೋಂಥ ಬಿಸ್ನೆಸ್ ಬೇಕಾಗಿತ್ತು, ಫ್ಲರಿಷ್ ಆಗೋಂಥ ಬಿಸ್ನೆಸ್ ಬೇಕಾಗಿತ್ತು. ಸೊ ಬಿಸ್ನೆಸ್ ಇನ್ ಅ ಸೆನ್ಸ್, ಆದಾಯ ಏನೇ ಬರಲಿ ಅದು ನಡ್ಕೊಂಡು ಹೋಗಬೇಕು. ಈ ಕೊರೋನಾ ಆಗಲಿ ಮತ್ತೊಂದಾಗಲಿ ಏನೇ ಬಂದು ಅದ್ರ ಪಡಗ ನಡ್ಕೊಂಡು ಹೋಗುತ್ತೆ ಇರೋ ಥರ ಬಿಸ್ನೆಸ್ ಯಾವುದಿದೆ ಅಂತ ನೋಡಿದಾಗ ನನಗನ್ಸಿದ್ದು ಯಾಕೆ ಕುರಿ ಮಾಡಬಾರ್ದು ಅಂತ. ಸೊ ಸುತ್ತಮುತ್ತ ನಾನು ಹಂಗೆ ಯೂಟ್ಯೂಬಲ್ಲಿ ಎಲ್ಲ ಬ್ರೌಸ್ ಮಾಡ್ತಾ ಇರ್ಬೇಕಾದ್ರೆ ಮತ್ತು ಹೊರಗಡೆ ಓಡಾಡ್ತಾ ಇರ್ಬೇಕಾದ್ರೆ, ನಾನು ಮೈಸೂರಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ನಾನು ನೋಡ್ತಾಯಿದ್ದೆ ಈ ಯಂಗ್ಸ್ಟರ್ಸು, ಐ ಟಿ ಫೀಲ್ಡಲ್ಲಿರೋರು, ಸೊ ಬಿಸ್ನೆಸ್ ಇರೋರು ಸೈಡ್ಗೆ ಇದನ್ನು ಒಂದು ಪ್ರಾಪರಾಗಿ ಎಸ್ಟಾಬ್ಲಿಷ್ ಮಾಡಿದ್ರೆ ಒಳ್ಳೆಯ ಆದಾಯವೂ ಇದೆ. ನಿಮಗೆ ಫ್ರೀ ಇದ್ದಾಗ ನೀವು ಬಂದು ಸ್ವಲ್ಪ ಇಲ್ಲಿ ಟೈಮ್ ಸ್ಪೆಂಡು ಮಾಡ್ಬೋದು ಫ್ಯಾಮಿಲಿ ಒಟ್ಟಿಗೆ. ಸೊ ನಿಮ್ಗೆ ಅಗ್ರಿಕಲ್ಚರ್ಗೆ ಸ್ವಲ್ಪ ಕ್ಲೋಸ್ ಇರೋ ಥರ ಅನಿಸುತ್ತೆ ನಿಮಗೆ. ಸೊ ಈ ಐಡಿಯಾ ಇಟ್ಕೊಂಡು ನಾನು ಕುರಿ ಫಾರ್ಮ್ ಸ್ಟಾರ್ಟ್ ಮಾಡಿರೋದು. ಇದರಿಂದ ಲಾಭ ಇದೆ ಅಂತ ತಿಳ್ಕೊಂಡು ಸ್ಟಾರ್ಟ್ ಮಾಡಿದ್ದೀರಿ? ಹೌದು ಸರ್, ಲಾಭ ಡೆಫಿನೆಟ್ ಆಗಿದೆ. ಇದರಲ್ಲಿ ನೀವು ಹೇಗೆ ನಡೆಸ್ಕೊಂಡು ಹೋಗ್ತೀರಾ, ಆಮೇಲೆ ಕಾಸ್ಟ್ ಕಟ್ಟಿಂಗ್ ಹೆಂಗೆ ಮಾಡ್ತೀರಾ, ನೀವು ಯಾವ ಥರ ಮೇಂಟೈನ್ ಮಾಡ್ತೀರಾ ಅದ್ರ ಮೇಲೆ ಹೋಗಿದೆ. ನನಗೆ ಗೊತ್ತಿರೋಂಗಂತೂ ಇದರಲ್ಲಿ ಲಾಸ್ ಅಂತೂ ಇಲ್ಲ. ಎಷ್ಟು ಬಜೆಟಲ್ಲಿ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಇನ್ವೆಸ್ಟ್ ಎಷ್ಟು ಮಾಡಿದ್ರಿ? ಸರ್, ಇನ್ವೆಸ್ಟ್ಮೆಂಟು ಈಗ ಏನಿಲ್ಲ ಅಂದರೂ ನಂದು ಲೇಬರ್ ಹೌಸು, ಶೆಡ್ಡು ಎಲ್ಲ ಸೇರಿ ಒಂದು 15 ಕ್ರಾಸ್ ಆಗಿದೆ ಸರ್. ಈಗ 15 ಕ್ರಾಸ್ ಆಗಿದೆ, 15 ಲಕ್ಷ ಕ್ರಾಸ್ ಆಗಿದೆ. ಈಗ ಎಲ್ಲ ನಾನು ಇದೆಲ್ಲ ಮಾಡಿಸಿ, ಶೆಡ್ ಮಾಡಿ, ಲೇಬರ್ ಮನೆ ಕಟ್ಕೊಂಡು, ಲ್ಯಾಂಡ್ ಎಲ್ಲ ಸ್ವಲ್ಪ ಡೆವಲಪ್ ಮಾಡಿಕೊಂಡು, ಕುರಿಗಳು ತಂದು, ಅದಕ್ಕೆ ಮೇವು ಎಲ್ಲ ಸೇರಿಸಿದ್ರೆ ಏನಿಲ್ಲ ಅಂದರೂ ಅಷ್ಟು ಬೇಕಾಗುತ್ತೆ ಸರ್. ಎಲ್ಲ ಆಮೇಲೆ ನಾನು ತಂದಿರೋದೆಲ್ಲ ಸ್ವಲ್ಪ ಪ್ಯೂರಲ್ಲಿ ಇರೋದ್ರಿಂದ ಬಜೆಟ್ ಸ್ವಲ್ಪ ನನಗೆ ಆಗಿದೆ ಸರ್. ಇಲ್ಲಿ ಈಗ ಎಲ್ಲ ಬಂಡೂರು ಇದೆ ಸರ್, ಜಾಸ್ತಿ ಇರೋದು ಬಂಡೂರು. 4 ನಾರಿ ಸುವರ್ಣ ಇದೆ. ಬಂಡೂರು ಹೆಂಗೆ ಸೆಲೆಕ್ಟ್ ಮಾಡಿದ್ರಿ, ನಾರಿ ಸುವರ್ಣ ಹೆಂಗೆ ಸೆಲೆಕ್ಟ್ ಮಾಡಿದ್ರಿ? ಸರ್, ನಾರಿ ಸುವರ್ಣ ಏನಂದರೆ ನಿಮಗೆ ನಾನು ಸ್ಟಾರ್ಟ್ ಮಾಡೋ ಟೈಮಲ್ಲಿ ತುಂಬ ಟ್ರೆಂಡಿಂಗಲ್ಲಿತ್ತು ನಾರಿ ಸುವರ್ಣ. ಓನ್ಲಿ ಪರ್ಪಸ್ ನಾರಿ ಸುವರ್ಣ ಏನಂದರೆ ಅದು ನಿಮಗೆ 2 ರಿಂದ 3 ಮರಿ ಕೊಡ್ತಾ ಹೋಗುತ್ತೆ. ಒಂದು ಮರಿ ಕೊಡೋ ಕಡೆ ನಿಮ್ಗೆ 2 ರಿಂದ 3 ಮರಿ ಕೊಡ್ತಾ ಹೋಗುತ್ತೆ. ಸೊ ಆ ಬ್ರೀಡು ಇರಲಿ ಅಂತ ಮಾಡಿದ್ದು. ಬಟ್ ನನಗೆ ಮೇಯ್ನ್ ಇಂಟ್ರೆಸ್ಟ್ ಬಂದು ತಳಿ ಸಂವರ್ಧನೆ ಮಾಡಬೇಕು ಅಂತ ಮಾಡಿದ್ದು ಬಂಡೂರು. ಯಾಕಂದರೆ ನಮ್ಮ ಪಕ್ಕ ನಮ್ಮ ಕರ್ನಾಟಕ ಸ್ಪ್ರೈಡ್ ಇದು ಬಂಡೂರು, ಪ್ಲಸ್ಸು ವರ್ಲ್ಡ್ಸ್ ಬೆಸ್ಟ್ ಮೀಟ್ ಇರೋದು ಬಂಡೂರು ಮೀಟು. ಯಾಕಂದರೆ ನಿಮಗೆ ಇದರಲ್ಲಿ ಮಸಲ್ಲು ಮತ್ತು ಫ್ಯಾಟು 2 ಮಿಕ್ಸ್ ಆಗಿ ಬರೋದ್ರಿಂದ ನಿಮಗೆ ಸಪ್ರೇಟಾಗಿ ಬರೋಲ್ಲ. ಸೊ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇರೋದು, ಮೀಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಪ್ರಿಫರ್ ಮಾಡ್ತಾರೆ ಜನ. ಸೊ ಮೀಟ್ ಪರ್ಪಸಿಗೆ ನಾನು ಹೇಳ್ತಾ ಇರೋದು, ಒಳ್ಳೆ ರೇಟು ಇದೆ. ಸೊ ಹಾಗಾಗಿ ಆಮೇಲೆ ಏನಂದರೆ ತುಂಬ ಇಂಟೆಲಿಜೆಂಟ್ ಬ್ರೀಡು ಕೂಡ, ಆಮೇಲೆ ಹಾರ್ಡ್ ಬ್ರೀಡು. ನೀವು ಅದಕ್ಕೆ ಒಂದು 2-3 ದಿನ ಮೇವು ಹಾಕಿಲ್ಲ ಅಂದರೆ ತುಂಬ ಸುಂದಾಗಿ ಒಂಥರ ಕುತ್ಕೊಳೋ ಥರ ಆಗ್ಬಿಡುತ್ತೆ. ಇವಾಗ ನೀವು ಬರೀ 3 ದಿನ ನೀರಲ್ಲೇ ಬದುಕೊಂಡ್ಬಿಡ್ತಾವೆ ಇವು. ಈ ಥರ ಹಾರ್ಡ್ ಬ್ರೀಡು ಇದು. ಆಮೇಲೆ ರೋಗಗಳು ಎಲ್ಲ ನಿರೋಧಕ ಶಕ್ತಿ ಚೆನ್ನಾಗಿದೆ ಬಂಡೂರಲ್ಲಿ. ಸೊ ನಮ್ಮ ಲೋಕಲ್ ಬ್ರೀಡ್ ಬೇರೆ ಅಲ್ಲ ನಮ್ಗೆ, ಅದಕ್ಕೆ ಕರ್ನಾಟಕದವರಾಗಿರೋದ್ರಿಂದ ಸೆಲೆಕ್ಟ್ ಮಾಡಿದ್ರಿ ಬಂಡೂರು ಕುರಿಗಳನ್ನ. ಸರ್, ಈಗ ನಾನು ಫಸ್ಟ್ ಟೈಮು ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲೂ ಯಾರಿಗೂ ಇದ್ರದ್ದು ಐಡಿಯಾ ಇರಲಿಲ್ಲ. ನಾನು ತುಂಬ ಬ್ರೌಸ್ ಮಾಡ್ತಾ ಗೊತ್ತಿರೋರನ್ನೆಲ್ಲ ಕಾಲ್ ಮಾಡಿ, ಆಮೇಲೆ ಸಿಕ್ಕಾಪಟ್ಟೆ ಫಾರ್ಮ್ಗಳು ವಿಸಿಟ್ಸ್ ಮಾಡಿದ್ದೀನಿ, ಮಾಡಿ ನೋಡಿ ಆಮೇಲೆ ಹೇಗೆ ತರಬೇಕು, ಆಮೇಲೆ ಯಾವ ಇದರಲ್ಲೇ ಒಂದು 3-4 ತಳಿ ಇರೋದ್ರಿಂದ ಯಾವ ತಳಿ ಚೆನ್ನಾಗಿರುತ್ತೆ, ಡಿಮ್ಯಾಂಡ್ ಯಾವ ತಳಿಗೆ ಜಾಸ್ತಿ ಅದನ್ನು ನೋಡಿಕೊಂಡು, ಆಮೇಲೆ ಬಾಡಿ ಸ್ಟ್ರಕ್ಚರ್ ಹೆಂಗಿರಬೇಕು. ಫಾರ್ ಎಕ್ಸಾಂಪಲ್ ಕಾಲು ಬುಡ ಚಿಕ್ಕದಾಗಿರಬೇಕು, ಬೆನ್ನು ಫ್ಲ್ಯಾಟ್ ಆಗಿರಬೇಕು, ಮುಖ ವೈಟ್ ಇದ್ದರೆ ಪ್ರಿಫರ್ ಮಾಡ್ತಾರೆ, ಕಿವಿ ನಿಂತ್ಕೊಬೇಕು ಚೆನ್ನಾಗಿ, ಕರೆದಾಗ ತಿರುಗಿ ನೋಡುತ್ತಲ್ಲ ಅದು, ಅವಾಗ ಕಿವಿ ನಿಂತ್ಕೊಬೇಕು ಚೆನ್ನಾಗಿ. ಇದೆಲ್ಲ ಇದೆ ಸರ್. ಸೊ ಇದೆಲ್ಲ ಸ್ವಲ್ಪ ನೋಡಿ ತರ್ತೀನಿ. ನನಗೂ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ. ಸೊ ನನಗೆ ಯಾರು ಕ್ಲೋಸ್ ಇದ್ದಾರೆ, ನಂಗೆ ತುಂಬ ಯಾರು ಸ್ವಲ್ಪ ಟ್ರಸ್ಟ್ ಮಾಡ್ಬೋದು ಅನಿಸುತ್ತೆ, ಅವ್ರನ್ನ ಡಿಪೆಂಡ್ ಆಗಿ ಕರ್ಕೊಂಡೋಗಿ ತರೋದು. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಲೇಬರ್ ಇದ್ದಾರೆ, ಅವ್ರಿಗೂ ತುಂಬ ಚೆನ್ನಾಗಿ ಐಡಿಯಾ ಇದೆ ಇದ್ರ ಮೇಲೆ. ಸೊ ಅವ್ರನ್ನೂ ಕರ್ಕೊಂಡೋಗೇ ನಾನು ತರೋದು. ಇದೆಲ್ಲ ಬಕ್ರೀದ್ ಬ್ಯಾಚ್ ಎಲ್ಲ ಅವ್ರು ಕರ್ಕೊಂಡೋಗೇ ತಂದಿರೋದು, ಅವ್ರು ಸೆಲೆಕ್ಟ್ ಮಾಡ್ತಾರೆ. ಸೊ ಹಿಂಗೆ ಹೌದು ಹಾಂ, ನೀವು ಒಂದೇ ಸಲ ಡಿಸಿಷನ್ ತೊಗೊಳ್ಳಲ್ಲ? ಇಲ್ಲ, ನಾನು ಒಂದೇ ಸಲ ಡಿಸಿಷನ್ ತೊಗೊಳ್ಳಲ್ಲ. ಫಸ್ಟು ಫೋಟೋಸ್ಗಳು ತೊಗೊಂಡು ಆಮೇಲೆ ಆ ಫಾರ್ಮ್ ವಿಸಿಟ್ ಮಾಡಿ ಹೆಂಗಿದೆ, ಗಲೀಜಾಗಿ ಇಟ್ಕೊಂಡಿದಾರ, ಹೈಜಿನಿಕ್ ಆಗಿದೆಯಾ ಫಾರ್ಮು, ಆಮೇಲೆ ಅವ್ರದ್ದು ಬ್ರೀಡರ್ ಯಾವುದು ಟಗರು ನೋಡಿ ತೊಗೊಂಬರ್ಬೇಕಾಗುತ್ತೆ ಮರಿಗಳನ್ನ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮೈಸೂರಲ್ಲಿ ಸ್ವಾಮಿ ಪಾಪೇಗೌಡ ಅಂತಿದ್ದಾರೆ, ಅವರು ಆಲ್ಮೋಸ್ಟ್ ತುಂಬ ವರ್ಷದಿಂದ 30 ವರ್ಷದ ಮೇಲಿಂದ ಮಾಡ್ತಾಯಿದ್ದಾರೆ ಅವರು ಸ್ವಾಮಿ ಪಾಪೇಗೌಡ ಅಂತ. ನಾವೆಲ್ಲ ಅವ್ರ ಮರಿಗಳು ತರೋದು, ಗಂಡು ಮರಿಗಳು. ಹೆಣ್ಮರಿ ನೆಕ್ಸ್ಟ್ ಅವ್ರ ಹತ್ರ ತರೋ ಪ್ಲ್ಯಾನ್ ಇದೆ. ಅವರು ತುಂಬ ಚೆನ್ನಾಗಿ ಮರಿಗಳು ಕೊಡ್ತಾರೆ. ಸೊ ನಾನು ಅವ್ರಿಗೆ ಏನಂತಾರೆ ರೆಫರ್ ಮಾಡ್ತೀನಿ, ಯಾರಾದರೂ ಸ್ಟಾರ್ಟ್ ಮಾಡೋಂಗಿದೆ ನೀವು ಸ್ವಾಮಿ ಪಾಪೇಗೌಡ ಅವ್ರ ಹತ್ರ ಟ್ರೈ ಮಾಡ್ಬೋದು. ಆಮೇಲೆ ಇನ್ನೊಬ್ಬರು ನಿತೀಶ್ ಕುಮಾರ್ ಅಂತ ಇದ್ದಾರೆ, ಟಿ ನರಸೀಪುರ ಅಂತ, ಮೈಸೂರು ಜಿಲ್ಲೆ. ಅವರು ಚೆನ್ನಾಗಿ ಕೊಡ್ತಾರೆ, ಹೆಣ್ಮರಿಗಳೆಲ್ಲ ಅವ್ರದ್ದು. ಆಮೇಲೆ ನಮ್ಮ ಟಗರು ಬ್ರೀಡಿಂಗ್ ಅವರೇ ಕೊಡ್ಸಿರೋದು, ಬ್ರೀಡಿಂಗ್ ಟಗರು. ಹಾಂ ಹೌದು. ನಾರಿ ಸುವರ್ಣ ಹೆಂಗೆ ಸೆಲೆಕ್ಟ್ ಮಾಡಿದ್ರಿ, ಎಲ್ಲಿಂದ ತೊಗೊಂಡ್ರಿ? ಸರ್, ನಾರಿ ಸುವರ್ಣ ಬಂದು ನಿಮಗೆ ಎಲ್ಲಂದರಲ್ಲಿ ದಯವಿಟ್ಟು ಯಾರು ತೊಗೊಳಕ್ಕೆ ಹೋಗಬೇಡಿ, ತುಂಬ ಮೋಸಗಳು ನಡೀತಾ ಇದೆ. ಟ್ರಸ್ಟೆಡ್ ಪೀಪಲ್ ಹತ್ರ ಮಾತ್ರ ಹೋಗಿ. ಫಾರ್ ಎಕ್ಸಾಂಪಲ್ ಶಿರಾ ತಾಲೂಕಲ್ಲಿ ಸರ್ತಾಜ್ ಅಂತ ಹೋಗಿದ್ದಾರೆ, ಸರ್ತಾಜ್ ಅಹಮದ್ ಅಂತ. ಕರ್ನಾಟಕಗೆ ಫಸ್ಟು 1-2-3 ಜನ ಸ್ಟಾರ್ಟ್ ಮಾಡಿದ್ದು ನಾರಿ ಸುವರ್ಣ ತಂದಿದ್ದರಲ್ಲಿ ಅವರು ಒಬ್ಬರು. ಈಗ ಅವ್ರದ್ದು ತುಂಬ ಚೆನ್ನಾಗಿ ಬಿಸ್ನೆಸ್ ಹೋಗಿದೆ, ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಅವರು ಮರಿಗಳು ಹೋಗಿದ್ದಾವೆ. ಸೊ ಆ ಥರ ನಾರಿ ಸುವರ್ಣ ನೀವು ಬೆಟರ್ ಬ್ಲಡ್ ಟೆಸ್ಟ್ ಮಾಡೇ ತೊಗೊಳ್ಳಿ. ಜೀನ್ಸು ವೇರಿ ಆಗುತ್ತೆ, BB BW ಅಂತ, BBನ ಪ್ರಿಫರ್ ಮಾಡಿ. ಸರ್ತಾಜ್ ಅಹಮದ್ ಅಂತ ಇದ್ದಾರೆ, ಅವ್ರ ಹತ್ರ ಹೋದರೆ ನಿಮ್ಗೆ ಒಳ್ಳೊಳ್ಳೆ ಮರಿಗಳು ಕೊಡ್ತಾರೆ. ನೀವು ದೊಡ್ಡ ಬಂಡವಾಳ ಹಾಕಿದ್ದೀರಾ ಅಂತ ಅನ್ನಿಸ್ತಲ್ವಾ, ಜಾಸ್ತಿ ಇನ್ವೆಸ್ಟ್ ಮಾಡಿದ್ದೀರಿ ಅಂತ ಅನ್ನಿಸ್ತಲ್ವಾ? ಸರ್, ಡೆಫಿನೆಟಾಗಿ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದೀನಿ. ಯಾಕೆ ಅಂದರೆ ಮರಿಗಳು ಈಗ ಸದ್ಯಕ್ಕೆ ಈ ನಾರಿ ಸುವರ್ಣ ತೊಗೊಳ್ಳಿ ಅಥವಾ ಈ ಬಂಡೂರ ತೊಗೊಳ್ಳಿ, ಚಿಕ್ಕ ಚಿಕ್ಕ ಮರಿಗಳೇ 4 ತಿಂಗಳ ಮರಿಯೆಲ್ಲ 15,000 ಮಿನಿಮಮ್ ನಿಮ್ಗೆ ಇಟ್ಕೊಂಡೇ ಮಾಡಬೇಕು. ಪ್ಯೂರ್ ತೊಗೋತೀನಿ ಅಂದರೆ, ಮಿಕ್ಸಡಲ್ಲಿ ಹೋಗ್ತೀನಿ ಅಂದರೆ ನಿಮಗೆ ಕಮ್ಮಿ ಬೀಳುತ್ತೆ. ಬಟ್ ನಾನು ಆದಷ್ಟು ಪ್ಯೂರ್ಗೆ ಹೋಗೋಕ್ಕೆ ಟ್ರೈ ಮಾಡಿರೋದ್ರಿಂದ, ಈಗ ನಾನು ಬ್ರೀಡಿಂಗ್ ಮಾಡಬೇಕು ಅಂತ ಯೋಚನೆ ಮಾಡಿರೋದ್ರಿಂದ, ನಿಮಗೆ ನಿಮ್ಮ ಲಿನಿಯೇಜ್ ಅಂತ ಏನಂತಾರೆ, ನಿಮ್ಮ ತಳಿ ಏನಿರುತ್ತೆ, ನಿಮ್ಮ ಪ್ಯೂರ್ ಬೀಳ್ತಾ ಹೋಗುತ್ತೆ ಮರಿಗಳು. ಸೊ ಹೀಗಾಗಿ ನಾನು ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗಿದೆ, ಬಟ್ ಇದರ ಲಾಭ ನೋಡ್ತೀನಿ ಅಂತ ಕಾನ್ಫಿಡೆನ್ಸು ನನಗಿದೆ. ಇಲ್ಲ, ನಾನು 1 ಬ್ಯಾಚ್ ಮರಿನೂ ಮಾರಿಲ್ಲ. 9 ತಿಂಗಳಾಗಿರೋದ್ರಿಂದ ಫಸ್ಟ್ ಬ್ಯಾಚ್ ಇವಾಗ ಬಕ್ರೀದ್ ಹಬ್ಬಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಚಿಕ್ಕ ಚಿಕ್ಕ ಮರಿಗಳು ನೋಡೋಣ ಸರ್, 4-5 ಮಂತ್ಸ್ ಆದಮೇಲೆ ಒಳ್ಳೆ ಡೆವಲಪ್ಮೆಂಟ್ ಮಾಡಿ ಮರಿಗಳು ಮಾಡಿದ್ರೆ ಒಳ್ಳೆ ರೇಟ್ಗೆ ಹೋಗುತ್ತೆ. ಅಂದರೆ ಈಗ ಬಕ್ರೀದಿಗೆ ಮಾರಬೇಕು ಅಂತ ಸೆಲೆಕ್ಟ್ ಮಾಡಿದ್ದೀರಲ್ಲ? ಹೌದು, ಅದೆಲ್ಲ ನೀವು ತಗೊಬಂದಿದ್ದೆ? ಹೌದು, ಆಚೆನ ತೊಗೊಂಬಂದಿರೋದು. ಈಗ ಇದು ಇಷ್ಟು ಪೂರ್ತಿ ಇದೆಯಲ್ಲ? ಹೌದು. ಇದನ್ನು ಮಾರಾಟ ಮಾಡಬೇಕು ಅಂತ ಅಂದ್ಕೊಂತೀರಾ? ಹೌದು. ಒಂದೊಂದು ಮರಿಗಳು ಯಾವ ಪ್ರಾಯದಲ್ಲಿ ಇದ್ದಾಗ ತಂದ್ರಿ, ಈಗ ಅದಕ್ಕೆ ಯಾವ ಪ್ರಾಯ, ಆವಾಗ ಎಷ್ಟು ತಂದಿದ್ರಿ, ಇವಾಗ ಎಷ್ಟಕ್ಕೆ ಮಾರಾಟ ಮಾಡ್ತೀರಿ? ಸರ್, ಈಗ ರೇಟ್ಗಳು ನನಗೂ ಏನು ಅಂದಾಜಿಲ್ಲ ಸರ್, ಎಷ್ಟಕ್ಕೆ ಹೋಗುತ್ತೆ ಅಂತ. ಮೈಂಡಲ್ಲಿ ಒಂದು ಫಿಗರ್ ಇರುತ್ತೆ, ಬಟ್ ಅದು ಹೆಂಗೆ ಅಂದರೆ ಅದು ಆಗುತ್ತೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ನಾನೆಲ್ಲ ತಂದಿರೋದು 20,000 ಒಳಗಡೆ ಮರಿಗಳು, 20,000 ಒಳಗಡೆ ತಂದಿದ್ದು ಮರಿಗಳು ಎಲ್ಲ ಪ್ಯೂರ್ ಬಂಡೂರು ಸರ್ ಇದು. ಆಮೇಲೆ ನೀವೇ ನೋಡ್ಬೋದು, ಕೆಲವು ಕೊಂಬಿಲ್ಲ, ಕೆಲವು ಕೊಂಬಿರುತ್ತೆ, ಎರಡು ಮಿಕ್ಸು. ಕೆಲವರು ಕೊಂಬು ಪ್ರಿಫರ್ ಮಾಡ್ತಾರೆ, ಕೆಲವ್ರು ಕೊಂಬು ಪ್ರಿಫರ್ ಮಾಡಲ್ಲ, ಹಬ್ಬಕ್ಕೆ ಇದು ಮಾಡೋರು. ಸೊ ಹೀಗಾಗಿ ಎಲ್ಲ ಪ್ಯೂರ್ ಬಂಡೂರು. ಸರ್, ತಂದಾಗ ಆಲ್ಮೋಸ್ಟ್ ಎಲ್ಲ ಅಲ್ಲಾಗಿತ್ತು ಸರ್. ಅಲ್ಲಾಗಿರೋದೇ ತರಬೇಕು ನಾವು. ಅಲ್ಲಾಗಿರೋದಂದರೆ ನಿಮ್ಗೆ ಒಳ್ಳೆಯದು, ನಿಮ್ಗೆ ಡೌಟ್ ಇರಲ್ಲ. ಸೊ ಬಕ್ರೀದಲ್ಲಿ ಏನಂದರೆ ಅವರು 2 ಅಲ್ಲಾಗಿರಬೇಕು ಅಂತ ಕೇಳ್ತಾರೆ. ಸೊ ಹೀಗಾಗಿ ನೀವು ಅಲ್ಲಾಗಿರೋದನ್ನೇ ತೊಗೊಂಬಂದು ಫ್ಯಾಟ್ನಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೆಯದು. ಯಾಕಂದರೆ ಅದು ಮರಿ ಅಷ್ಟೊತ್ತಿಗೆ ಎದ್ಬಿಟ್ಟಿರುತ್ತೆ. ಚಿಕ್ಕ ಚಿಕ್ಕ ಮರಿಗಳು ತಂದು ಆಮೇಲೆ ಸುಮ್ಮನೆ ಅವು ನಿಮಗೆ ಸಾಕೊಂಡು ಕುತ್ಕೊಳೋದು ಒಂದು, ಆಮೇಲೆ ಕಾಯಿಲೆ ಗೀಲೆದೊಂದು ಕಷ್ಟ ಆಗುತ್ತೆ. ಸೊ ಇದಾದರೆ ನೀವು ತಂದುಬಿಟ್ಟು, ನಾನೆಲ್ಲ ಇವಾಗ ET PPR ಎಲ್ಲ ವ್ಯಾಕ್ಸಿನೇಷನ್ ಆಗೋಗಿದೆ, ಸೇಫು, ಮಾರ್ಟಾಲಿಟಿ ಇರಲ್ಲ ನಿಮಗೆ. ನೀವು ನಾನು ತಂದಾಗ ನವಂಬರಲ್ಲಿ ತಂದಿದ್ದು, ಈಗಾಗಲೇ ಎಷ್ಟು ನವಂಬರ್-ಡಿಸೆಂಬರ್ 5 ತಿಂಗಳಾಯಿತು ನಾನು ತಂದು, ಯಾವುದೇ ಏನು ತೊಂದರೆ ಬಂದಿಲ್ಲ. ತೂಕನೂ ಸ್ವಲ್ಪ ಜಾಸ್ತಿ ಆಗಿದೆ. ಇನ್ನೊಂದು 2 ತಿಂಗಳಾಗುತ್ತೆ ಸರ್, April May June 3 ತಿಂಗಳಿದೆ ಅಂದ್ಕೊಳ್ಳಿ. 9ನೇ ತಾರೀಕು, July 9ನೇ ತಾರೀಕು ಹಬ್ಬ. ಟೋಟಲ್ ಎಷ್ಟು ತಿಂಗಳಾಯಿತು? ಸೊ ನಾನು ಅರೌಂಡು ಜುಲೈ ಅಂದರೆ 8-9 ತಿಂಗಳು ಸಾಕಿದ್ದೀನಿ ಸರ್ ನಾನು. ಎಷ್ಟು ಖರ್ಚು ಬಿದ್ದಿರುತ್ತೆ 8 ತಿಂಗಳಲ್ಲಿ? ಸರ್, ಅಂದಾಜು ಒಂದು ಮರಿಗೆ ನೀವು ಚೆನ್ನಾಗಿ ಫ್ಯಾಟ್ನಿಂಗ್ ಮಾಡ್ತಿರೋದ್ರಿಂದ 500ರಿಂದ 700 ರೂಪಾಯಿ ಅಂದ್ಕೊಳ್ಳಿ ಪರ್ ಮರಿ, ಒಂದು ಮರಿಗೆ. ಎಷ್ಟು ದಿನಕ್ಕೆ ಸರ್? ಒಂದು ತಿಂಗಳಿಗೆ 700 ರೂಪಾಯಿ. ಅದನ್ನೆಲ್ಲ ಅದೆಲ್ಲ ಕ್ಯಾಲ್ಕುಲೇಷನ್ ಇಟ್ಕೊಂಡೆ ನಾವು ಒಂದು ಫಿಗರ್ ಕೊಡ್ತೀವಿ. ಇಲ್ಲ ಸರ್, ಹಬ್ಬದಲ್ಲಿ ಯಾವಾಗಲೂ ಉಂಡೆ ಲೆಕ್ಕದಲ್ಲಿ ಮಾರಾಟ ಆಗುತ್ತೆ. ಉಂಡೆ ಅಂದರೆ ಪೀಸ್ ಲೆಕ್ಕದಲ್ಲೇ ಮಾರಾಟ ಆಗೋದು. ಅಲ್ಲಿ ನಿಮ್ಗೆ ಯಾರು KG ನೋಟ್ ತೊಗೊಳ್ಳಲ್ಲ, ಮೀಟ್ ಪರ್ಪಸ್ಸಿಗೆ ಮಾತ್ರ ಲೈವ್ ವೇಟ್ ನೋಟ್ ತೊಗೋತಾರೆ. ಹಬ್ಬದಲ್ಲಿ ಮರಿ ನೋಡ್ಬಿಟ್ಟು ಚೆನ್ನಾಗಿದೆ ಅಂದರೆ ಒಂದು ಬೆಲೆ ಕಟ್ಬಿಟ್ಟು ಅವ್ರು ತೊಗೊತಾರೆ, ವ್ಯಾಪಾರ ಮಾಡ್ತಾರೆ ಮರಿ ಲೆಕ್ಕ. ನೀವೇನು ಹೇಳ್ತೀರಾ ಆ ಬೆಲೆಗೆ ಸ್ವಲ್ಪ ಹತ್ತಿರ ಬಂದು ಕೊಡ್ತೀರಾ? ಹೌದು, ಇಷ್ಟೇ ಇರುತ್ತೆ ಆ ಪ್ರೈಸು, ಅಷ್ಟೇ ಇರುತ್ತೆ ಅಂತೇನಿಲ್ಲ. ಇಲ್ಲ ಸರ್, ಇಷ್ಟೇ ಪ್ರೈಸು ಅಷ್ಟೇ ಪ್ರೈಸು ಅಂತೇನಿಲ್ಲ. ಹಬ್ಬದಲ್ಲಿ ಅದೇನು ಪ್ರೈಸ್ ಇರುತ್ತೋ ಅದು ಜನರಲ್ ಆಗಿ ಏನು ಹೋಗುತ್ತೋ ಆ ಪ್ರೈಸು. ಅಂದರೆ 1 ಲಕ್ಷಕ್ಕೆ ಹೋಗಿರೋದು ಇದೆ, 70-80 ಸಾವಿರಕ್ಕೆ ಹೋಗಿರೋದು ಇದೆ. ಹೌದು, ಇದೇ ಬಂಡೂರು ನನಗೆ ಗೊತ್ತಿರೋಂಗೆ ಜೋಡಿ 1 ಲಕ್ಷಕ್ಕೆ ಹೋಗಿದೆ ಹೋದ್ಸಲ. ಸೊ ಹೋದ್ಸಲ ಕೊರೋನಾ ಬಂದು ಡೌನ್ ಇದ್ರೂ ಜೋಡಿ ಹತ್ರ 1 ಲಕ್ಷಕ್ಕೆ ಹೋಗಿರೋದು ಇದೆ. ಸೊ ಡಿಪೆಂಡ್ಸ್ ತೂಕ ಹೆಂಗೆ ಬಂದಿದೆ ಮರಿ ಅಲ್ವಾ ಡಿಪೆಂಡ್. ಅದೇ ಬಕ್ರೀದ್ನ ಟಾರ್ಗೆಟ್ ಮಾಡಿ ಇದನ್ನೆಲ್ಲ ಸಾಕ್ತಾ ಇದ್ದೀರಾ? ಹೌದು. ಅದನ್ನು ಬಿಟ್ಟರೆ ಈಗ ನಿಮ್ಮಲ್ಲೇ ಹುಟ್ಟಿದಂಥ ಮರಿಗಳಿಗೆ ಯಾವ ರೀತಿ ವ್ಯಾಕ್ಸಿನೇಷನ್ ಕೊಡಿಸ್ತೀರಾ? ಅದರ ಆರೋಗ್ಯ ಹೇಗಿರುತ್ತೆ ಸರ್? ಜನರಲ್ ಆಗಿ ವ್ಯಾಕ್ಸಿನೇಷನ್ನು ನನಗೆ ಗೊತ್ತಿರೋಂಗೆ ನಾವು ಸ್ಟಾಲ್ ಫೀಡಿಂಗ್ ಮಾಡ್ತಿರೋದ್ರಿಂದ ರಿಕ್ವೈರ್ಮೆಂಟ್ ಇಲ್ಲ ವ್ಯಾಕ್ಸಿನೇಷನ್ದು. ಬಟ್ ಮಾಡಿಸಿದ್ರೆ ಒಳ್ಳೆಯದು. ಹೀಗಾಗಿ ET PPR ಅಂತೂ ನಾನು ಮಾಡಿಸಿದ್ದೀನಿ. ಅದಕ್ಕೆ ಬ್ಲೂ ಟಂಗೂ ಆಗಿದೆ. ಸುತ್ತಮುತ್ತ ಬ್ಲೂ ಟಂಗ್ ಎಲ್ಲೂ ನಮಗಿಲ್ಲ, ಇಲ್ಲಿ ಕಾಣಿಸ್ಕೊಂಡಿಲ್ಲ. ಕಾಣಿಸ್ಕೊಂಡ್ರೆ ಕೊಡ್ಸೋದು ಒಳ್ಳೆಯದು, ಕಾಣಿಸ್ಕೊಂಡಿಲ್ಲ ಅಂದರೆ ಅಗತ್ಯ ಇಲ್ಲ. ET PPR ಮಾತ್ರ ಮಸ್ಟು ಸರ್. ET PPR ಮಾಡಿಸ್ಲೇಬೇಕು ಸರ್. ಈಗ ವರ್ಷಕ್ಕೊಂದ್ಸಲ ಇದು ಮಾಡ್ತಾರೆ, PPR ವರ್ಷಕ್ಕೊಂದ್ಸಲ ಹಾಕಿದ್ರೆ ಸಾಕು. ನೀವು PPR ಮಾಡಿಸೋದು ಬೇಕಾಗಿಲ್ಲ, ಆಚೆ ಬಿಟ್ಟು ಮೇಯಿಸ್ತೀನಿ ಅಂದಾಗ ಮಾತ್ರ ಬೇಕು. ಯಾಕಂದರೆ ಇವಾಗ ಒಂದು ಕೆರೆ ಇದೆ ಅಂದ್ಕೊಳ್ಳಿ, ಅಲ್ಲಿ ಯಾವುದೋ ನಾಟಿ ಕುರಿ ಎಲ್ಲ ಬಂದು ಕುಡಿದಿರುತ್ತೆ. ಸೊ ನಿಮ್ಮ ಕುರಿನೂ ಅಲ್ಲೋ ಕುಡಿದ್ಬಿಟ್ಟಾಗ PPR ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಆಚೆ ಅದು ಮೇಯ್ದು ಬಿಟ್ಟಿರೋದು ಇದು ಮೇಯ್ದ್ರೂ PPR ಆಗೋ ಚಾನ್ಸಸ್ ಇರುತ್ತೆ. ನಾವು ಸ್ಟಾಲ್ ಫೀಡಿಂಗ್ ಮಾಡೋದ್ರೆ PPR ಬೇಡ, ಕುಯ್ಕೊಂಬರ್ತೀವಲ್ಲ ಹುಲ್ಲು, ಆ ಡೇಂಜರ್ಗೆ ಬೇಡ ಅಂದ್ಬಿಟ್ಟು ನಾನು PPR ಮಾಡ್ತೀನಿ. ET ಅಂತೂ ವರ್ಷಕ್ಕೆ 2 ಸಲ ಮಸ್ಟು. ಸರ್ ಈಗ ಫೀಡು ನಾವು ಇವಕ್ಕಾದರೆ ಬೆಳಗ್ಗೆ 2 ಸಲ, ಬೆಳಗ್ಗೆ ಮತ್ತು ಸಾಯಂಕಾಲ 2 ಸಲ ಕೈ ತಿಂಡಿ ಕೊಡ್ತೀವಿ. ಆಮೇಲೆ ಹೆಣ್ಮರಿಗಳಿಗೆ ಹಸಿ ಮೇವು, ಆಚೆ ಸೂಪರ್ ನೇಪಿಯರ್ ಇದೆ, ಆಮೇಲೆ ಅಲ್ಲೇ ಸತ್ಯಗೀತ ಏನು ಬೆಳ್ಕೊಳುತ್ತೆ ಅದೊಂದು ಸ್ವಲ್ಪ ಬಿಟ್ಟರೆ, ಭತ್ತದಲ್ಲೂ ರಾಗಿ ಹುಲ್ಲು ಸಾಯಂಕಾಲ 1 ಟೈಮ್ ತಿಂಡಿ ಕೊಡ್ತೀವಿ. ತಿಂಡಿ ಅಂದರೆ ಸರ್ ಹೆಸರುಕಾಳು, ಮೆಕ್ಕೆಜೋಳ, ಅಕ್ಕಿ, ಕಡಲೆ ಒಟ್ಟು, ಆಮೇಲೆ ಹುರುಳಿ, ಆಮೇಲೆ ಚಕ್ಕೆ ಬೂಸ, ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇಷ್ಟಿಷ್ಟು ಕ್ವಾಂಟಿಟಿಯಲ್ಲಿ ಅಂತ, ಅಕ್ಕಿ ಸ್ವಲ್ಪ ಕಮ್ಮಿ ಕಡಲೆಒಟ್ಟು ಜಾಸ್ತಿ, ಈ ಥರ ಮಿಕ್ಸ್ ಮಾಡಿಕೊಂಡು ಕೊಡ್ತೀವಿ ತಿಂಡಿ. ಯಾವ ಪ್ರಮಾಣದಲ್ಲಿ ಕೊಡ್ತೀರಾ? ಯಾವ್ಯಾವ ಟೈಮಲ್ಲಿ ಕೊಡ್ತೀರಾ? ಮತ್ತು ನೀರು ಯಾವ ಟೈಮಲ್ಲಿ ಕೊಡ್ತೀರಾ? ಸರ್ ಈಗ ಸಮ್ಮರ್ ಆಗಿರೋದ್ರಿಂದ ನೀರು ನಾವು ದಿನಕ್ಕೆ 3 ಸಲ ಕೊಡ್ತಿದ್ದೀವಿ. ಚೆನ್ನಾಗಿ ಕುಡ್ಕೊತಾ ಇದೆ ನೀರು. ನೀರಿಗೆ ಕಡಲೆ ಹಿಂಡಿ ಮಿಕ್ಸ್ ಮಾಡಿ, ಉಪ್ಪು ಕಡಲೆ ಹಿಂಡಿ ಮಿಕ್ಸ್ ಮಾಡಿ ಕೊಟ್ಟಾಗ ಪುಷ್ಟಿನೂ ಬರುತ್ತೆ ಮರಿಗಳಿಗೆ. ಸೊ ದಾಹನೂ ಅದಕ್ಕೆ ಕಮ್ಮಿ ಆಗುತ್ತೆ. ಪ್ಲಸ್ಸು ಇವಕ್ಕೆಲ್ಲ ಈಗ ಸದ್ಯಕ್ಕೆ ಹಸಿಮೇವು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ಗ್ರೋತ್ ಬರೋಲ್ಲ ಅಂತ ಯಾರು ನಂಗೆ ಸಜೆಸ್ಟ್ ಮಾಡಿದ್ರು ಫ್ರೆಂಡು. ಹಸಿಮೇವು ಇವಕ್ಕೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಬಕ್ರಿ ಮರಿಗಳಿಗೆ, ಬರೀ ನೀರು ಮಾತ್ರ. ಅವಕ್ಕೆ ನೀರು ಪ್ಲಸ್ ಹಸಿಮೇವು 2 ಕೊಡ್ತಾಯಿದ್ದೀನಿ. ಪ್ರಮಾಣ ಅಂದರೆ ಸರ್ ಅದು ಅಂದಾಜು, ಅದು ವೆಯ್ಟ್ ಲೆಕ್ಕ ನಾವು ನೋಡೋಲ್ಲ, ನಮ್ಮದೇ ಒಂದು ಮೆಜರ್ಮೆಂಟ್ ಅಂತ ಒಂದು ಇದಿಟ್ಕೊಂಡಿರ್ತೀವಿ, ಅದ್ರ ಮೇಲೆ ಕೊಡ್ತೀವಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು. ಹಸಿ ಹುಲ್ಲು, ನೆಲ ಹುಲ್ಲು ಮತ್ತು ರಾಗಿ ಹುಲ್ಲು. ಸೊ ರಾತ್ರಿ ರಾಗಿ ಹುಲ್ಲು, ಬೆಳಗ್ಗೆ 10 ಗಂಟೆ ಹಂಗೆ ಹಸಿ ಹುಲ್ಲು, ಸಾಯಂಕಾಲ ತಿಂಡಿ ಕೊಟ್ಟಾದಮೇಲೆ ಹಸಿ ಹುಲ್ಲು ಕೊಡ್ತೀವಿ, ಬೆಳಗ್ಗೆ ಭತ್ತದ ಹುಲ್ಲು ಕೊಡ್ತೀವಿ. ಎಷ್ಟು ಮೇಂಟೆನೆನ್ಸ್ ಖರ್ಚು ಬೀಳುತ್ತೆ ಸರ್ ತಿಂಗಳಿಗೆ ನಿಮ್ಮ ಶೆಡ್ಡಲ್ಲಿ? ಸರ್ ಈಗ ನೋಡಿ ಅಂದಾಜು ಅದೇ ಹೇಳಿದ್ನಲ್ಲ, ಒಂದು ಮರಿಗೆ ಏನಿಲ್ಲ ಅಂದರೂ ಒಂದು 400-500 ರೂಪಾಯಿ ಬೀಳುತ್ತೆ ಪರ್ ಮಂತ್. ಹ್ಞೂ ಅಷ್ಟೇ ನಮಗೆ. ಅದು ಬಿಟ್ಟರೆ ನಮಗೆ ಲೇಬರ್ ಕಾಸ್ಟ್ ಇರುತ್ತೆ, ಚಿಕ್ಕಾಪುಟ್ಟ ಮೆಡಿಕೇಷನ್ ಅದು ಇದು. ಡಾಕ್ಟ್ರು ನಮಗೆ ಫ್ರೀ ಸಿಗ್ತಾರೆ ಇಲ್ಲಿ, ಗೌರ್ಮೆಂಟ್ ಡಾಕ್ಟರ್ ಆಗಿರೋದ್ರಿಂದ ಅವ್ರೇನು ಚಾರ್ಜ್ ಮಾಡಲ್ಲ, ಬಂದು ನೋಡ್ತಾರೆ ಚೆನ್ನಾಗಿ. ಏನಿದೆ ಸರ್ ಶೆಡ್ ಮೆಜರ್ಮೆಂಟು? ಇದು ಸರ್ 55 ಇದೆ, ಈ ಕಡೆ 22 ಇದೆ. 55/22 ಶೆಡ್ ಇರೋದು ಸರ್ ಇದು. ಆ್ಯಕ್ಚುಲಿ ನಾವು ಫಸ್ಟು ಇದರಲ್ಲಿ ಇದು ಮಾಡ್ತಾ ಇದ್ವಿ, ಸಿಲ್ಕ್ ವರ್ಮ್ ಮಾಡ್ತಾ ಇದ್ವಿ. ಸಿಲ್ಕ್ ವರ್ಮು ಅದು ಸ್ವಲ್ಪ ಅದೇನೋ ಸಾಧಾರಣಕ್ಕೆ ರೋಗ ಬಂದು ಎಲ್ಲ ಸ್ಟಾಪ್ ಆದಮೇಲೆ ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಇದ್ರ ಸ್ವಲ್ಪ ಎಲ್ಲ ಸ್ವಲ್ಪ ರಿನೋವೇಟ್ ಮಾಡಿಬಿಟ್ಟು ಇದಕ್ಕೆ ಮಾಡಿದ್ವಿ, ಕುರಿಗೆ ಅಂತ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ನೋಡಿ ಅದು ಅದಿದೆಲ್ಲ, ಅದು ಬೆಳಕು ಅದೆಲ್ಲ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಅದನ್ನೆಲ್ಲ ಅದನ್ನ ರಿನೋವೇಟ್ ಮಾಡಿಬಿಟ್ಟು ಮಾಡಿರೋದು. ಅಂದರೆ ಕುರಿಗಳಿಗೆ ಈಗ ನೆಲದ ಮೇಲೆ ಬಿಟ್ಟಿದ್ದೀರಾ, ಇದರಿಂದ ಏನು ಕಾಯಿಲೆ ಕಸಲೆ ಬರಲ್ವಾ? ತಪ್ಪಿದ್ರೆ ಅಟ್ಟಣಿಗೆ ಮಾಡ್ತಾರೆ ಒಂದೊಂದು ಕಡೆ. ಹಾಂ ಸರ್, ಅಟ್ಟಣಿಗೆ ಅಂದರೆ ಏನು ಗೊತ್ತಾ ಸರ್, ಅಟ್ಟಣಿಗೆ ಈಗ ನೀವು ಮಾಡ್ತೀವಿ ಅಂದರೆ ನಿಮಗೆ ಒಂದು ಕಾಸ್ಟ್ ಫ್ಯಾಕ್ಟರು, ಇನ್ನೊಂದು ಏನಾಗುತ್ತೆ ಅಂದರೆ ಅಟ್ಟಣಿಗೆಯಲ್ಲಿ ಇಲ್ಲಿ ಸ್ವಲ್ಪ ಸೊಳ್ಳೆ ಕಾಟ ಇರೋದ್ರಿಂದ ಇದು ಏನು ಹೇಳಿ ಅಟ್ಟಣಿಗೆ ಮಾಡೋಕ್ಕೆ ನನಗೆ ಅಷ್ಟು ಪ್ರಿಫರೆನ್ಸ್ ಕೊಡಲಿಲ್ಲ. ನೆಲ ಅಂದರೆ ನೋಡಿ ಸರ್, ನಾವು ಈಗ ಸ್ವಲ್ಪ ಮಣ್ಣು ಹಾಕೊಂಡಿದ್ದೀನಿ, ಅದು ಕೆರೆ ಸ್ವಲ್ಪ ಇದು ಮಾಡಿದೆ ಅಷ್ಟೇ. ನೆಲದ ಇದು ಗಾರೆ ನೆಲದ ಮೇಲೆ ನಾವು ಮಣ್ಣು ಹಾಕಿ ಅದ್ರ ಮೇಲೆ ಬಿಟ್ಟಿರೋದು. ಹೀಗಾಗಿ ನಮಗೆ ಚಿಕ್ಕಾಡು ಆಮೇಲೆ ಸೊಳ್ಳೆ ಕಾಟ ಅದೆಲ್ಲ ಬರೋಲ್ಲ. ಅಟ್ಟಣಿಗೆ ಒಂದು ನಿಮಗೆ ಕ್ಲೀನಿಂಗ್ ಕಮ್ಮಿ ಮಾಡುತ್ತೆ. ನೀವು ವಾರಕ್ಕೊಂದ್ಸಲ ಕ್ಲೀನ್ ಮಾಡಿಕೊಂಡ್ರೆ ಅಟ್ಟಣಿಗೆ ನಡೆಯುತ್ತೆ, ಬಟ್ ನಿಮ್ಗೆ ಹಂಗೆ ಕಾಸ್ಟ್ ಫ್ಯಾಕ್ಟ್ರು ಆಗುತ್ತೆ. ಇವಾಗ ಮರದಲ್ಲಿ ನೀವು ಮಾಡಿಸ್ತೀನಿ ಅಂದರೆ ನಿಮಗೆ ಇವಾಗ ಬೇವಿನ ಮರಗಳು ಎಲ್ಲೂ ಸಿಗ್ತಾಯಿಲ್ಲ, ಮರಗಳು ತುಂಬ ಕಮ್ಮಿ ಇವಾಗ ಸಿಗ್ತಾ ಇರೋದು. ಪ್ಲಸ್ ಕಾಸ್ಟ್ ಫ್ಯಾಕ್ಟರ್ ಸಿಕ್ಕಾಪಟ್ಟೆ ಹೈ ಆಗುತ್ತೆ. ಅದನ್ನು ನೋಡಿದ್ರೆ ಇದು ಬೆಟರು ಸರ್. ಆ್ಯಕ್ಚುಲಿ ಇದ್ರ ಪಾಡಿಗೆ ಇದು ಮಣ್ಣೆಲ್ಲ ನಿಮ್ಗೆ ಏನೇ ಅದು ಟಾಯ್ಲೆಟ್ ಗೇಟೆಲ್ಲ ಎಳ್ಕೊಂಬಿಡುತ್ತೆ. ಪ್ಲಸ್ ನಿಮಗೆ ಅದೇ ಹೇಳಿದ್ನಲ್ಲ, ಚಿಕ್ಕಾಡು ಅದೆಲ್ಲ ಏನು ಕಾಟ ಇರೋಲ್ಲ, ಇದ್ರದ್ದು ಸೊಳ್ಳೆ ಗಿಲೆ ಏನು ಕಾಟ ಇರೋದಿಲ್ಲ. ಮಣ್ಣು ಮೇಲೆ ಇನ್ನು ಪ್ರಿಫರೇಬಲ್. ಈಗ ನೀವು ತಂದ್ರಲ್ಲ ಸೆಲೆಕ್ಟ್ ಮಾಡಿ, ಇಷ್ಟೇನಾ ತಂದಿದ್ದು? ಇಲ್ಲ ತಂದಿದ್ರಲ್ಲಿ ಯಾವುದಾದ್ರು ಫೇಲ್ಯೂರ್ ಆಯಿತಾ ಸರ್? ಇವಾಗ ಗಾಡ್ಸ್ ಗ್ರೇಸ್ ನನಗೆ ಯಾವುದೂ ಒಂದು ಮಾರ್ಟಾಲಿಟಿ ಆಗಿಲ್ಲ ಇವತ್ತರೆಗೂ, ನಾನು ಒಂದು ಮರಿನೂ ಯಾವುದು ತಿರ್ಕೊಂಡಿಲ್ಲ. ಸೊ ಹಾಗೆ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ಮೇಯ್ನ್ ನಾವು ಸ್ಟಾಲ್ ಫೀಡಿಂಗ್ ಮಾಡ್ತಾ ಇರೋದ್ರಿಂದ ನಮಗೆ ಮಾರ್ಟಾಲಿಟಿ ರೇಟ್ ಯಾವಾಗಲೂ ಕಮ್ಮಿ ಇರುತ್ತೆ. ಕುರಿ ಕಣ್ಮುಂದೆನೇ ಇರುತ್ತೆ, ಎಲ್ಲೂ ಮೇಯಕ್ಕೆ ಹೋಗೋಲ್ಲ, ಕಾಯಿಲೆ ಕಸಾಲೆ ಕಮ್ಮಿ ಇರುತ್ತೆ. ಆಮೇಲೆ ಆಚೆ ಕಡೆಯಿಂದ ಬರೋರಿಗೆ ಸ್ವಲ್ಪ ಸ್ಯಾನಿಟೈಸ್ ಮಾಡಿ ಒಳಗೆ ಬಿಡ್ತೀವಿ. ಯಾರನ್ನೂ ಫಸ್ಟ್ ಆಫ್ ಆಲ್ ಬಿಡೋದಿಲ್ಲ, ಯಾರು ಸ್ಟ್ರೇಂಜರ್ಸ್ ಬಂದರೂ ಸ್ಯಾನಿಟೈಸ್ ಮಾಡಿ ಒಳಗೆ ಬಿಡ್ತೀವಿ, ಇನ್ಫೆಕ್ಷನ್ ಆಗಬಾರ್ದು ಅಂತ. ರೆಗ್ಯುಲರ್ ವ್ಯಾಕ್ಸಿನೇಷನ್ ಮಾಡಿಸ್ತಿರೋದ್ರಿಂದ ಯಾವುದೇ ಥರದ್ದು ಕಾಯಿಲೆಗೆಲೆ ಬಂದಿಲ್ಲ ಸರ್. ನೀವು ಸೆಲೆಕ್ಟ್ ಮಾಡಿದ್ರಲ್ಲಿ ಎಲ್ಲ ಕೂಡ ಚೆನ್ನಾಗಿತ್ತು, ಸೆಲೆಕ್ಟ್ ಎಲ್ಲ ಚೆನ್ನಾಗಿದೆ. ಸೊ ಅದಕ್ಕೆ ನೋಡಿ, ನೀವು ಒಳ್ಳೆ ಕಡೆ ಅಂತಂದರೆ ನಿಮ್ಗೆ ಯಾವ ಕಾಯಿಲೆ ಕಸಲ ಇರೋದಿಲ್ಲ. ಒಳ್ಳೆ ಕಡೆ ಅಂತಂದರೆ ಸಂತೆಗಿಂತ ಹೇಳ್ತಂದರೆ ಸ್ವಲ್ಪ ಕಾಯಿಲೆ ಕಸಲ ಚಾನ್ಸಸ್ ಇರುತ್ತೆ. ಒಳ್ಳೆ ಕಡೆ ನೋಡ್ತಂದರೆ, ಒಳ್ಳೆ ಬ್ರೀಡರ್ ಹತ್ರ ತಂದರೆ ನಿಮ್ಗೆ ಕಾಯಿಲೆ ಇರೋದಿಲ್ಲ. ಚಪ್ಪಲಿ ಹಾಕೋಬರೋದಿಲ್ಲ ಏನಕ್ಕೆ ಸರ್? ಚಪ್ಪಲಿ ನಾವು ನೂರಾರು ಕಡೆ ಓಡಾಡಿರ್ತೀವಿ, ಇನ್ಫೆಕ್ಷನ್ಸ್ ಆಗ್ಬೋದು. ಸೊ ಹಾಗಾಗಿ ಜನರಲಾಗಿ ಇನ್ನೊಂದೇನು ನಂಬಿಕೆ ಅಂದರೆ ಲಕ್ಷ್ಮೀ ಇರೋ ಜಾಗ. ಸೊ ಎಲ್ಲ ಎರಡು ಥರನೂ ಆಗುತ್ತೆ, ಅದಕ್ಕೆ ಚಪ್ಪಲಿ ಹಾಕೊಂಡು ಬರೋದಿಲ್ಲ ಒಳಗಡೆ. ಈಗ ಕಡಿಯಾದಾಗಿ ನೀವು ಬೇರೆ ಏನೋ ಒಂದು ಕೆಲಸದಲ್ಲಿ ತೊಡ್ಕೊಂಡಿರ್ತೀರಾ, ಹೌದು. ಈಗ ಕುರಿ ಸಾಕಾಣಿಕೆನೂ ಮಾಡ್ತಾ ಇದ್ದೀರಾ, ಹೌದು. ಇದರಿಂದ ಲಾಭ ಇದೆ ಹೆಚ್ಚಿನ ಮಟ್ಟದಲ್ಲಿ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ ಈಗ? ಸರ್ ಸದ್ಯಕ್ಕೆ ಅವಾಗ ಏನು ಅನಿಸಿತ್ತು, ಈಗ ನನಗೆ ಅದೆಲ್ಲ ಭ್ರಮೆ ಅಂತ ಅನಿಸ್ತಾ ಇದೆಯಾ ಹೀಗೆ? ಸರ್ ನಿಜವಾಗ್ಲೂ ಇಲ್ಲ, ಹಾಗೇನೂ ಇಲ್ಲ. ನಾನು ಹೆಚ್ಚಿನ ಲಾಭ ಮಾಡ್ತೀನಿ ಅಂತಲೂ ಏನು ಮಾಡಿಲ್ಲ. ತಕ್ಕ ಮಟ್ಟಿಗೆ ಲಾಭ ಬರಲಿ, ಸೈಡ್ ಬೈ ಸೈಡ್ ನನ್ನ ಕೆಲಸ ಇದೆ, ಸೈಡ್ ಬೈ ಸೈಡ್ ಇದು ನಡ್ಕೊಂಡು ಹೋಗ್ತಾ ಇರಲಿ ಅಂತ. ಲಾಭ ಡೆಫಿನೆಟ್ ಆಗಿದೆ. ನೀವು ಚೆನ್ನಾಗಿ ಮಾಡ್ಕೊಂಡು ಹೋದರೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಡೆಫಿನೆಟಾಗಿ ಇಲ್ಲ 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 ಡೆಫಿನೆಟಾಗಿ ನೆಕ್ಸ್ಟು ನಾನು ಒಂದು ಒಸ್ಮಾನಾಬಾದಿ ಅಂತ ಒಂದು ಮೇಕೆ ಬ್ರೀಡ್ ಇದೆ, ಅದನ್ನು ತರಿಸ್ಬೇಕು ಅಂತ ಇದ್ದೀನಿ. ಒಂದು ಬ್ಯಾಚು 10+1. ಸೊ ಅದ್ರ ನೆಕ್ಸ್ಟು ಎಳಗ ತೊಗೊಂಬರ್ಬೇಕು ಅಂತ ಇದ್ದೀನಿ. ಎಳಗ ಫ್ಯಾಟ್ನಿಂಗ್ ಪರ್ಪಸ್ಸಿಗೆ ತೊಗೊಂಬರ್ಬೇಕು ಅಂತ ಇದ್ದೀನಿ. ಡೆಫಿನೆಟಾಗಿ ಆ್ಯಡ್ ಮಾಡೋದು ಐಡಿಯಾ ಇದೆ. 100% ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ಕಹಿ ಅನುಭವ ಆಗಿಲ್ಲ? ಇಲ್ಲ ಸರ್, ಇವತ್ತಿದ್ದ ತನಕ ಅಂತೂ ನನಗೆ ಯಾವುದೇ ಕಹಿ ಅನುಭವ ಆಗಿಲ್ಲ. ಕಹಿ ಅನುಭವ ಆಗಬೇಕು ಅಂದರೆ ನಾವು ಸೆಲೆಕ್ಟ್ ಮಾಡೋ ರೀತಿ ಮೇಲೆ ಹೋಗುತ್ತೆ. ಹೌದು, ಸ್ಟಾರ್ಟಿಂಗಲ್ಲಿ ಕೈ ಅನುಭವ ಆದರೆ ಇದು ಮಾಡೋದೇ ಬೇಡ ಅಂತ ಬಿಟ್ಬಿಡ್ತೀವಿ. ಹೌದು, ಬಟ್ ಏನಂದರೆ ನಾವು ಒಂದು ಮೈಂಡಲ್ಲಿ ಇಟ್ಕೊಬೇಕು, ಒಂದು 10-20% ಮಾರ್ಟಾಲಿಟಿ ರೇಟ್ ಇರುತ್ತೆ. 10 ಮರಿ ತರ್ತೀನಿ ಅಂದರೆ 1 ಮರಿ ಆ ಥರ ಆದ್ರೂ ನೀವು ಬೇಜಾರು ಮಾಡ್ಕೋಬಾರ್ದು. ಅದೆಲ್ಲ ಇದ್ದಿದೆ ಅಂತ ನಾವು ನೆಕ್ಸ್ಟ್ ಮುಂದಕ್ಕೆ ಹೋಗಬೇಕು, ಇನ್ನೂ ಚೆನ್ನಾಗಿ ನೋಡ್ಕೋಬೇಕು. ಯಾವ ಥರ ಆಯಿತು ಅಂತ ಅದನ್ನು ರೀಸನ್ ತಿಳ್ಕೊಂಡು ಚೆನ್ನಾಗಿ ಮುಂದೆ ತೊಗೊಂಡು ಹೋಗಬೇಕು. ಈ ಕುರಿ ಸಾಕಾಣಿಕೆಯಲ್ಲಿ ಒಳ್ಳೆ ಲಾಭ ಮಾಡಬೇಕು ಅಂದರೆ ನಿಮ್ಮ ಮೇವು ನೀವೇ ಬೆಳ್ಕೊಳ್ಳಿ ಫಸ್ಟ್ ಒನ್ನು. ಎರಡನೇದು, ಇಷ್ಟು ದೊಡ್ಡ ಶೆಡ್ ಹಾಕಬೇಕು ಅಂತಲೇ ಏನಿಲ್ಲ. ಚಿಕ್ಕದಾಗಿ ಒಂದು ಶೆಡ್ ಮಾಡ್ಕೊಳ್ಳಿ, ಒಂದು 10-15 ಕುರಿ ಮನೆ ಮುಂದೆ ಸಾಕೊಳ್ಳಿ, ಅದರಲ್ಲೇ ಒಳ್ಳೆ ಲಾಭ ಇದೆ. ಊರು ಬಿಟ್ಟು ಇನ್ನೊಂದು ಊರಿಗೆ ಬಂದು ಏನೋ ಚಿಕ್ಕಪುಟ್ಟ ಕೆಲಸ ಮಾಡೋದ್ರ ಬದಲು ಇದರಲ್ಲೇ ನೀವು ಒಳ್ಳೆ ಲಾಭ ಮಾಡ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು.